ಅವರು ರೆಸ್ಕ್ಯೂ ಫೋರ್ಸ್ ಇದ್ದಾಗ ಎಫ್ ಟೀಮ್ ಹೋಗಿ ಹೋಗಿ ಕರ್ನಾಟಕದ ಚಾಮರಾಜನಗರ ಜಿಲ್ಲೆ, ಕೇರಳ ಮತ್ತು ತಮಿಳುನಾಡಿಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆ. ನಿನ್ನೆ ಕೇರಳ ವಯನಾಡು ಜಿಲ್ಲೆಯಲ್ಲಿ ನಡೆದಂಥ ನೈಸರ್ಗಿಕ ವಿಕೋಪಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ಅಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಕನ್ನಡಿಗರನ್ನು ರಕ್ಷಣೆ ಮಾಡೋದಕ್ಕಾಗಿ ತಂಡವನ್ನು ಕಳುಹಿಸಿದೆ. ಅದರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಒಬ್ಬ PSI ಮತ್ತು ಇಬ್ಬರು ಸಿಬ್ಬಂದಿಯನ್ನು ನಾವು ಕಳಿಸ್ಕೊಟ್ಟಿದ್ದೇವೆ. ಅಲ್ಲಿ ಚಾಮರಾಜನಗರದವರು ಏನಾದರೂ ಸಿಲುಕಿಕೊಂಡಿದ್ದರೆ ಅಂಥವರನ್ನು ರಕ್ಷಿಸಿ ಅವರಿಗೆ ನೆರವನ್ನು ನೀಡುವ ಕೆಲಸವನ್ನು ಜಿಲ್ಲಾಡಳಿತದೊಂದಿಗೆ ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇದೆ. ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಅಲ್ಲಿ ಸಿಲುಕಿಕೊಂಡಿರುವವರಲ್ಲಿ ರಾಜೇಂದ್ರ 50 ವರ್ಷ, ರತ್ನಮ್ಮ 45 ವರ್ಷ, ಈ ಇಬ್ಬರೂ ಕೂಡ ಇರಸವಾಡಿ ಗ್ರಾಮದವರು, ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ. ಇವರು ಕಾಣೆಯಾಗಿದ್ದಾರೆ, ಕಣ್ಮರೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ. ಹಾಗೆಯೇ ಪುಟ್ಟಸಿದ್ದಿ 62 ವರ್ಷ, ರಾಣಿ ಮದರ್ 50 ವರ್ಷ, ಈ ಇಬ್ಬರು ಮಹಿಳೆಯರು ಮೃತಪಟ್ಟಿದ್ದಾರೆ. ಹಾಗೆಯೇ ಸ್ವಾಮಿ ಶೆಟ್ಟಿ ಬಿನ್ ಬೆಳ್ಳಿಯಪ್ಪ ಅಂತ 70 ವರ್ಷದ ವ್ಯಕ್ತಿ, ಇವರು ಸಂಬಂಧಿಕರ ಮನೆಗೆ ಅಂತ ಅಲ್ಲಿಗೆ ಹೋಗಿದ್ದರು. ಅವರು ಗಾಯಗೊಂಡು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ, ಅವರಿಗೆ ನಮ್ಮ ಸಿಬ್ಬಂದಿ ನೆರವನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ಬೆಂಗಳೂರು ಮತ್ತು ವಯನಾಡನ್ನು ಸೇರಿಸುವಂತಹ NH 766 ನಿನ್ನೆ ಕೇರಳದ ಭಾಗದಲ್ಲಿ ಸ್ವಲ್ಪ ಪ್ರವಾಹದ ನೀರು ರಸ್ತೆಯನ್ನು ತಲುಪಿದ್ದಕ್ಕಾಗಿ ಅಲ್ಲಿನ ಸುಲ್ತಾನ್ ಬತೇರಿ ಪೊಲೀಸ್ ಠಾಣೆಯಿಂದ ನಮಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದ ಮೇರೆಗೆ ಗುಂಡುಪೇಟೆಯಲ್ಲಿ ಕೇರಳಕ್ಕೆ ವಯನಾಡಿಗೆ ತಲುಪುವಂತಹ ಮಾರ್ಗದಲ್ಲಿ ನಾವು ವಾಹನ ಸಂಚಾರವನ್ನು ನಿರ್ಬಂಧಿಸಿದ್ದೀವಿ. ಇವತ್ತು ಮಳೆ ಕಡಿಮೆಯಾಗಿ ಪ್ರವಾಹದ ನೀರು ಸ್ವಲ್ಪ ಕಡಿಮೆ ಆಗಿರೋ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಆ ನಿರ್ಬಂಧವನ್ನು ತೆರವುಗೊಳಿಸ್ತಾ ಇದ್ದೀವಿ. NH 766 ಎಲ್ಲ ವಾಹನಗಳು ಕೂಡ ಸಂಚಾರಕ್ಕೆ ಮುಕ್ತ ಆಗ್ತಾ ಇದೆ. ಈಗ ಮೃತಪಟ್ಟಂತಹ ಮಹಿಳೆಯರಾದಂಥ ಪುಟ್ಟಸಿದ್ದಿ ಮತ್ತು ರಾಣಿ ಮದರ್ ಅವರ ಕುರಿತಂತೆ ಯಾರೂ ಸಹ ಅವರ ವಾರಸುದಾರರು ಇವರು ನಮ್ಮವರು ನಮಗೆ ಮೃತದೇಹವನ್ನು ನೀಡಿ ಅಂತ ಕೇಳಿಕೊಂಡಿಲ್ಲ. ಹಾಗಾಗಿ ಅದರ ಬಗ್ಗೆ ಮುಂದಿನ ಕ್ರಮದ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತದೊಂದಿಗೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ರಾಜ್ಯ ಸರ್ಕಾರದಿಂದ ಕೇರಳ ಸರ್ಕಾರಕ್ಕೆ ವಯನಾಡಿನ ನೈಸರ್ಗಿಕ ದುರಂತಕ್ಕೆ ಸಂಬಂಧಿಸಿದಂತೆ ನೆರವು ಕಾರ್ಯಾಚರಣೆಗೆ ಸಹಾಯ ಮಾಡೋದಕ್ಕೆ ಹಾಗೂ ನೆರವು ಸಾಮಗ್ರಿಗಳನ್ನು ಕಳಿಸ್ಕೊಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ. ಅದು NH 766 ಮೂಲಕನೇ ಹಾದು ಹೋಗ್ತಾ ಇದ್ದು ನಮ್ಮ ಬಾರ್ಡರಿಗೆ ತಲುಪುವಂತಹ ವೆಹಿಕಲ್ಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಶೀಘ್ರವಾಗಿ ತಲುಪುವಂತಹ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮಾಡಿಕೊಡ್ತಾ ಇದೆ.